ಧರ್ಮಸ್ಥಳದ ರಾಮ ಮಂದಿರ ನೇತ್ರಾವತಿ ನದಿಯ ತೀರದಲ್ಲಿದೆ. ಇದರ ನಿರ್ಮಾಣದಲ್ಲಿ ಸರಳ ಮತ್ತು ಸುಂದರವಾದ ಈ ದೇವಸ್ಥಾನವು ರಾಮ, ಲಕ್ಷ್ಮಣ ಮತ್ತು ಸೀತೆ ದೇವತೆಯ ವಿಗ್ರಹಗಳನ್ನು ಹೊಂದಿದೆ. ಪ್ರತಿ ವರ್ಷ ಈ ದೇವಸ್ಥಾನದ ದೇವರನ್ನು ಪೂಜಿಸಲು ದೇವಸ್ಥಾನಕ್ಕೆ ಭಕ್ತರು ಭೇಟಿ ನೀಡುತ್ತಾರೆ. ಆಧ್ಯಾತ್ಮಿಕ ಕೇಂದ್ರವಾಗಿರುವುದರ ಜೊತೆಗೆ ದೇವಸ್ಥಾನದ ಸ್ಥಳವು ಸಾಟಿ ಇಲ್ಲದ ನೈಸರ್ಗಿಕ ಸೌಂದರ್ಯವನ್ನು ಹೊಂದಿದೆ. ವಿದ್ಯಾಕೇಂದ್ರ ಕಟ್ಟೊಂದು ಸುಮಾರು 450 ಮಿಕ್ಕಿದ ಜೋಕುಲೆಗೆ ಜಾತಿ ಮತ ಧರ್ಮ ಪಕ್ಷ ಭೇದ ಮರೆತದ ಐಕ್ಲೆಗೆ ವಿದ್ಯಾಭ್ಯಾಸ ಕೊರೊಂದುಲ್ಲೇರು, ಅವು ಉಚಿತವಾದ ಕೊರೊಂದುಲ್ಲೇರು. ಅಂಚನೆ ಆರ್ನ ಗುರು ಪಂಡಿ ಲೆಕ್ಕ ಬೇತೆ ಬೇತೆ ಕಡಿಟ್ಟು ಒಂಜಿ ವರ್ಮ ಶಾಖಾ ಮಠವನ್ನು ಮಲ್ಪೋಡು ಪನಿಪಿನ ಒಂಜಿ ರಾಧೆಲ್ಲ ಉಂಡು ನನ್ನಲ್ಲ ಒಂಜಿ ರಡ್ಡು ಮುಜ್ಜಿ ಮಠಕ್ಕಲು ಆಯರುಂಡು ನೆತ್ತ ಮಾತ ಉದ್ದೇಶನು ಎದುರುದಿ ಒಂದು ಇನಿ ಸಮಾಜಡು ಮಹಾಮಲ್ಲ ಒಂಜಿ ಕ್ರಾಂತಿನ ಮಲ್ಪೆರೆ ಪಿದಾಡ್ದಿನಾರು ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಲು. ಅಂಚನೆಡಿದವರ ನಮ್ಮ ಮಾತೆರ್ಲ ಸೇರ್ದು ಆರ್ನ ಆ ಪುಣ್ಯ ಕೆಲಸಡು ಕೈಜೋಡಿಸವು ನಾವು, ನಮ್ಮ ಮುಖ್ಯ ಕರ್ತವ್ಯ ಅದುಂಡು. ದೇವಾಲಯದ ಸಂಕೀರ್ಣವು ಪಶ್ಚಿಮ ಘಟ್ಟಗಳ ಪ್ರಬಲ ನೋಟವನ್ನು ಹೊಂದಿದೆ ಮತ್ತು ನೇತ್ರಾವತಿ ನದಿಯ ಹಿನ್ನೆಲೆಯಲ್ಲಿ ಎರಡು ಹಂತಗಳ ಮೇಲೆ ನಿರ್ಮಿಸಲಾದ ದೇವಾಲಯವನ್ನು ಸೂಕ್ಷ್ಮ ಕೆತ್ತನೆಗಳಿಂದ ಅಲಂಕರಿಸಲಾಗಿದೆ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶಾಂತಿಯುತ ದಿನ ಈ ಸ್ಥಳಕ್ಕೆ ಭೇಟಿ ನೀಡಬಹುದು. ರಾಮಕ್ಷೇತ್ರ ದಕ್ಷಿಣದ ಅಯೋಧ್ಯೆ ಪನ್ಪುನ ಒಂಜಿ ಪುದರಡು ಬಾರಿ ಪ್ರಖ್ಯಾತವಾದುಂಡು. ದಯಪಣ್ಣ ರಾಮನ ಒಂಜಿ ದೇವಸ್ಥಾನ ಸಂಪೂರ್ಣ ಮಟ್ಟದ ಭವ್ಯವಾದ ಉಪ್ಪುನಂಚಿನ ಜಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಧರ್ಮಸ್ಥಳಡು ಉಪ್ಪುನಂಚಿನ ಕನ್ಯಾಡಿ ಗ್ರಾಮಡಾಪುನು ಮಾವಿನ ಆ ರೀತಿಯಲ್ಲಿ ನಿರ್ಮಾಣ ಮಂತಿನಂಚಿನ ಋಷಿ ನಮ್ಮ ಆತ್ಮಾನಂದ ಸರತೀಸ ಸ್ವಾಮಿಲು ಇನಿ ರಾತ್ರಿ ಪಗೆಲು ಪುಡಿರ್ದು ಜನಕಲ್ನ ಸಂಪರ್ಕ ಮಂತದು ಮಾತೆರ್ನಲ್ಲ ಒಂಜಿ ಸಹಾಯ ದಿತ್ತೊಂದು ಆರು ಭವ್ಯವಾದಿತ್ತಿನಂಚಿನ ರಾಮ ಮಂದಿರನ ಅವಳು ನಿರ್ಮಾಣ ಮಂತೇರು. 1927 ಮುಂಬೈಯ ವಜ್ರೇಶ್ವರಿಯ ಪರಮ ಪೂಜ್ಯ ನಿತ್ಯಾನಂದ ಸ್ವಾಮಿಗಳು ಇಲ್ಲಿಗೆ ಆಗಮಿಸಿ ಈ ನೆಲವನ್ನು ಪಾವನಗೊಳಿಸಿದರು. ಅಪೂರ್ವ, ಸುಂದರ, ಅಪ್ರತಿಮ ಗಾಂಭೀರ್ಯದಿಂದ ನೆರೆದ ಜನಸಾಗರವನ್ನು ಕಣ್ಮಣ ಸೆಳೆಯುವ ಶ್ರೀರಾಮ ಕ್ಷೇತ್ರವು ಶ್ರೀ 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 ಆತ್ಮಾನಂದ ಸರಸ್ವತಿ ಸ್ವಾಮೀಜಿಗಳ ಪ್ರೇರಕ ಶಕ್ತಿಯಿಂದ ಸ್ಥಾಪನೆಗೊಂಡಿದೆ. ಶ್ರೀರಾಮಕ್ಷೇತ್ರವನ್ನು ದಕ್ಷಿಣದ ಅಯೋಧ್ಯೆಯಂತೆ ಕಟ್ಟಿ ಬೆಳೆಸುವಲ್ಲಿ ಶ್ರೀ ಆತ್ಮಾನಂದ ಸರಸ್ವತಿ ಸ್ವಾಮಿಗಳು ಕರ್ಮಯೋಗಿಗಳಾಗಿ ಹಗಲಿರುಳು ಶ್ರಮಿಸಿದವರು. ಶ್ರೀರಾಮಕ್ಷೇತ್ರ ಸೇವಾ ಸಮಿತಿ ಮಂಗಳೂರು ಇದರ ವತಿಯಿಂದ ಶ್ರೀರಾಮಕ್ಷೇತ್ರದ ಜಗದ್ಗುರು ಪೀಠಾಧೀಶರಾದ ಸದ್ಗುರು ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರ ಗುರುವಂದನಾ ಕಾರ್ಯಕ್ರಮ ನಡೆಯಲಿದೆ. ಶ್ರೀರಾಮದೇವರ ಸೀತಾರಾಮ ಕಲ್ಯಾಣೋತ್ಸವವು ದಿನಾಂಕ 8/10/2017 ಆದಿತ್ಯವಾರದಂದು ಬೆಳಿಗ್ಗೆ 9:30 ಮಂಗಳೂರು ಪುರಭವನದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಬ್ಯೂರೋ ರಿಪೋರ್ಟ್ಸ್, ಸ್ಪಂದನ ನ್ಯೂಸ್, ಉಡುಪಿ.